ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಪ್ರತಿಭಾ ಪುರಸ್ಕಾರ ಕೆಂಪೇಗೌಡ ಜಯಂತಿ ಆಚರಿಸಿತು. ವಿದ್ಯಾರ್ಥಿಗಳು ಸಾಧನೆಯನ್ನೇ ಗುರಿ ಆಗಿಸಿಕೊಳ್ಳಬೇಕು ಎಂದು ಸಂಸದ ಮುದ್ದನ್ಮೇಗೌಡ ಹೇಳಿದರು. ತುಮಕೂರಿನಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಪ್ರತಿಭಾ ಪುರಸ್ಕಾರ ಹಾಗೂ ಕೆಂಪೇಗೌಡ ಜಯಂತಿ ಏರ್ಪಡಿಸಿತ್ತು. ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳ ಪ್ರತಿಭೆ ಸಾಧನೆಗೆ ಹೊರಬರಬೇಕು, ಆ ಸಾಧನೆ ಸಮಾಜಕ್ಕೆ ದೇಶದ ಒಳಿತಿಗೆ ನೆರವಾಗಬೇಕು ಎಂದು ಆಶಿಸಿದರು. ಶಿಕ್ಷಣಕ್ಕೆ ಇಂದು ಹೆಚ್ಚಿನ ಪ್ರೋತ್ಸಾಹ ಸವಲತ್ತು ದೊರೆಯುತ್ತಿದೆ. ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಂಡು ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು. ಜಾಗತಿಕ ಮಟ್ಟದ ಸ್ಪರ್ಧೆ ಎದುರಿಸುವಷ್ಟು ವಿದ್ಯಾರ್ಥಿಗಳು ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಸತತ ಅಭ್ಯಾಸ ನಿರಂತರ ಪರಿಶ್ರಮದಿಂದ ಗುರಿ ಮುಟ್ಟುವ ಸಾಧನೆ ಮಾಡಲು ಸಾಧ್ಯ ಎಂದರು. ಸರ್ಕಾರ ಶಿಕ್ಷಣಕ್ಕೆ ಬಹಳಷ್ಟು ಸವಲತ್ತು ನೀಡಿ ಪ್ರೋತ್ಸಾಹ ಕೊಡುತ್ತಿದೆ. ಅದರ ಸದುಪಯೋಗ ಆಗುವಂತೆ ವಿದ್ಯಾರ್ಥಿಗಳು ತಮ್ಮ ಯಶಸ್ಸಿಗೆ ತಮ್ಮ ಗುರಿ ಮುಟ್ಟಿದರೆ ಸರ್ಕಾರದ ಆಶಯ, ಪೋಷಕರ ಕನಸು ಈಡೇರುತ್ತದೆ. ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಯೇ ಮಾನದಂಡವಾಗಲಿ ಎಂದು ಸಂಸದ ಮುದ್ದನ್ಮೇಗೌಡ ಹೇಳಿದರು. ಶಾಸಕ ಡಾ ರಾಫಿಕ್ ಅಹಮದ್ ಮಾತನಾಡಿ, ಪ್ರತಿಭಾವಂತ ಯಾವುದೇ ಜಾತಿ ಸಮುದಾಯಕ್ಕೆ ಸೇರಿದರೂ ಆತನ ಸಾಧನೆ ಸೇವೆ ಇಡೀ ಸಮಾಜಕ್ಕೆ ರಾಷ್ಟಕ್ಕೆ ಸಲ್ಲಿಕೆಯಾಗುತ್ತದೆ. ರಾಷ್ಟದ ಏಳಿಗೆಯ ಗುರಿಯೊಂದಿಗೆ ಯಶಸ್ಸು ಗಳಿಸಬೇಕು ಎಂದು ಹೇಳಿದರು. ಶಿಕ್ಷಣದ ಬಗ್ಗೆ ಒಂದು ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಫಲಿತಾಂಶವಾಗಿ ಇವತ್ತು ಬಹಳಷ್ಟು ಮಕ್ಕಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರಣೆ ಬಂದು ಕೇವಲ ಅವರ ಪೋಷಕರಿಗೆ ಮಾತ್ರ ಅಲ್ಲ, ಅವರ ಸಮಾಜಕ್ಕೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಹೆಸರನ್ನು ತಂದುಕೊಂಡಿದ್ದಾರೆ. ಭಾಷಣಗಾರ್ತಿ ಸುಧಾ ಬರಗೂರು, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೀರನಾಗಯ್ಯ, ಉಪಾಧ್ಯಕ್ಷ ಎಚ್ಟಿ ತಿಮ್ಮಯ್ಯ, ನಗರಪಾಲಿಕೆ ಸದಸ್ಯೆ ಲತಾ ರಮೇಶ್, ಜೆಡಿಎಸ್ ಮುಖಂಡ ಗೋವಿಂದರಾಜು, ಮುಖಂಡರಾದ ಕೃಷ್ಣಮೂರ್ತಿ, ಬೈರುವ ಗಿರೀಶ್, ಕೃಷ್ಣರಂಗಣ್ಣ, ಕಮಲಾ ಕೃಷ್ಣಮೂರ್ತಿ, ಡಾ ಮುದ್ರಂಗಪ್ಪ, ತಾಲೂಕು ಪಂಚಾಯಿತಿ ಇಒ ಡಾ ನಾಗಣ್ಣ, ನೋಟರಿ ಶಿವರಾಮ್, ಕುಂಭಣ್ಣ ಮೊದಲಾದವರು ಪಾಲ್ಗೊಂಡಿದ್ದರು. ಈ ವೇಳೆ ಯುಪಿಎಸ್ಸಿಯಲ್ಲಿ ಆಯ್ಕೆಯಾದ ಜಿ ಪ್ರಿಯಾಂಕಾ, ಕೆಎಎಸ್ನಲ್ಲಿ ಆಯ್ಕೆಗೊಂಡ ಎಲ್ಎಂ ನಂದೀಶ್ ಮತ್ತಿತರ ಪ್ರತಿಭಾವಂತರಿಗೆ ಪುರಸ್ಕಾರ ನೀಡಿ ಅವರನ್ನು ಸನ್ಮಾನಿಸಲಾಯಿತು. ತುಮಕೂರಿನಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಂಘ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿತು. ಈ ವೇಳೆ ವಿವಿಧ ಮಠಾಧೀಶರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ ವೀರಶೈವರ ಮೇಲೆ ಗಾದ ಪ್ರಹಾರ ನಡೆಯುತ್ತಲೇ ಇದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆರೋಪಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನೌಕರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ವೀರಶೈವರು ತಪ್ಪು ಮಾಡದಿದ್ರೂ ಅವರ ಮೇಲೆ ಗಾದ ಪ್ರಹಾರ ಮಾಡಲಾಗುತ್ತಿದೆ. ರಾಜಕಾರಣಿಗಳು, ಮುಖಂಡರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವೀರಶೈವರು ಅಭಿವೃದ್ಧಿ ಹೊಂದಲಾಗದೆ ಪರಿತಪಿಸುವಂತಾಗಿದೆ ಎಂದರು. ವೀರಶೈವ ಸಮಾಜದ ಹಿತಾದೃಷ್ಟಿಯಿಂದ ಜನಾಂಗದ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಒಗ್ಗಟ್ಟಾಗಬೇಕೆಂದು ಕೋರಿದರು. ಯಾರೋ ಮಾಡಿದ ತಪ್ಪಿಗೆ ಸಮಾಜ ನಾಶವಾಗುವಂತಕ್ಕಂತ ಒಂದು ಸಮಾಜಕ್ಕೆ ನಾನು ಯಾವಾಗಲೂ ಕೂಡ ಕೈಯಾಗಬಾರದು. ಸಾಮಾಜಿಕ ಹಿತದೃಷ್ಟಿಯಿಂದ ಕೂಡ ಸಮಾಜ ನಡೆದಲ್ಲೂ ಕೂಡ ನಾವು ಒಂದಾಗಬೇಕಾದ ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ನೀವು ಎಲ್ಲ ಒಂದು ಕಡೆ ಸೇರಿದ್ದೀರಿ. ನನ್ನನ್ನು ಒಂದು ವಿಸ್ಮಯವಾಗಿರ್ತಕ್ಕಂಥ ಇಷ್ಟೇ ಜನ ಬಂದಿದ್ರು ಅಂತ ನನಗೊಂದು ಹೆಮ್ಮೆ. ಯಾವ್ದಾದ್ರು ಒಂದು ಶಕ್ತಿ ನಮ್ಮ ಬಸವಣ್ಣ ಜಯಂತಿ ಮಾಡಿದ್ರು ಹದಿನಾಲ್ಕು ಜನ ಬರ್ತಾರೆ ಊರಿನಲ್ಲಿ. ಅದೇ ಒಂದು ನೀವು ರೇಣುಕರ ಜಯಂತಿ ಮಾಡಿದ್ರೆ ಹನ್ನೆರಡು ಜನ, ಇನ್ನೊಂದು ಯಾವ್ದಾದ್ರು ಜಯಂತಿ ಮಾಡಬೇಕಾದ್ರೆ ಕೇವಲ ಆರು ಜನ ಬಂದು ಹೋಗ್ತಾರೆ. ಅದೇ ಯಾವ್ದಾದ್ರು ಕೂಡ ಸಿನಿಮಾ ತಯಾರಿ ಮತ್ತು ಸಂಗೀತ ಏರ್ಪಟ್ಟ ಇದೆ ಅಂದ್ರೆ ಕಿಕ್ಕಿರುತ್ತೆ ಏರ್ಪಡ್ತಾರೆ ನಮ್ಮನೆ ನೆಲ ಕಡೆಗೆ. ಯಾಕಾಯ್ತು? ಸಾಮಾಜಿಕ ದೃಷ್ಟಿಯಿಂದ ಹೆಚ್ಚು ಕಮ್ಮಿ ಆಗಿತ್ತೋ ಇಲ್ಲ ಏನಾದ್ರೂ ಕೂಡ ನಮ್ಮ ಧರ್ಮದಲ್ಲಿ ಏನಾದ್ರೂ ಕೂಡ ಸ್ವಲ್ಪ. ವೀರಶೈವ ಲಿಂಗಾಯತ ನೌಕರರ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ವೀರಶೈವ ಲಿಂಗಾಯತ ನೌಕರರಲ್ಲಿ ಸಂಘಟನೆ ಕೊರತೆಯಿಂದಾಗಿ ಸಂಘವು ಅಭಿವೃದ್ಧಿಯಲ್ಲಿ ಹಿನ್ನಡೆ ಹೊಂದುತ್ತಿದೆ ಎಂದರು. ಜಿಲ್ಲಾ ಕೇಂದ್ರಗಳಲ್ಲಿ ನೌಕರರಿಗೆ ಬ್ಯಾಂಕ್ ಇಲ್ಲದಂತಾಗಿದೆ. ಈ ಸಂಘದ ವತಿಯಿಂದ ಬ್ಯಾಂಕ್ ಸ್ಥಾಪಿಸುವ ಉದ್ದೇಶ ಹೊಂದಿರುವುದಾಗಿ ಹೇಳಿದರು. ಐಎಎಸ್ ಐಪಿಎಸ್ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿ ನೀಡುವ ಯೋಜನೆ ಇದ್ದು ಅದು ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದರು.
ವೀರಶೈವ ಲಿಂಗಾಯತ ಎಂಬ ಒಳಪಂಗಡ ಬದಿಗುದ್ದಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ತೋರಿಸಬೇಕೆಂದು ತಿಳಿಸಿದರು. ಅಭಿವೃದ್ಧಿಯನ್ನು ಸಾಧಿಸಬೇಕು. ಕೇವಲ ಇಂಜಿನಿಯರು ಡಾಕ್ಟರ್ಗಳಾಗದೆ ಐಎಎಸ್ ಕೆಎಎಸ್ ಐಪಿಎಸ್ ಅಧಿಕಾರ ಮಾಡುವುದನ್ನು ಮಾಡಿ ಅನುಭವಿಸತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಇವತ್ತು ಅಂತಹ ಮಕ್ಕಳಿಗೆ ನಾವು ಹೇಳಬೇಕಾಗಿದೆ. ಪೋಷಕರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಮತ್ತು ಸಮಾಜದ ಗುರುಗಳು ಅಂತಹ ಮಕ್ಕಳನ್ನು ಗುರುತಿಸಿ ಏನಾದರೂ ನಮ್ಮ ಸಮಾಜದಲ್ಲಿ. ಬೆಟ್ಟದಹಳ್ಳಿ ಗಾವಿಮಠದ ಚಂದ್ರಶೇಖರ ಸ್ವಾಮೀಜಿ, ತಿಪಟೂರಿನ ಸಿಡ್ಲೇಹಳ್ಳಿ ಮಹಾಸಂಸ್ಥಾನ ಏಮಡಿ ಕಾಯಿಬಸವ ದೇಶಿಕೇಂದ್ರ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಡಾ ಸಿ ಸೋಮಶೇಖರ್, ಜೆಡಿಎಸ್ ಮುಖಂಡ ಲೋಕೇಶ್ವರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಶಂಕರ್, ಕಾಟಿನಹಳ್ಳಿ ಶಿವಕುಮಾರ್, ಕೊಪ್ಪಳ ನಾಗರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜ ಸಾಧಕರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಮೋದಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಪರಿಚಯಿಸಿ ಪ್ರಯೋಜನ ಪಡೆಯಲು ಸಹಕರಿಸಿ ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದರು. ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಮುಖಂಡರು, ಕಾರ್ಯಕರ್ತರು ತುಮಕೂರಿನ ವಿವಿಧ ಬಡಾವಣೆಗಳಲ್ಲಿ ವಿರಸತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಜಯನಗರ ಬಡಾವಣೆಯಲ್ಲಿ ಗಿಡ ನೆಟ್ಟರು. ನಂತರ ಶೆಟ್ಟಿಹಳ್ಳಿಯ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಶೆಟ್ಟಿಹಳ್ಳಿಯ ಮನೆ ಮನೆಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಹಾಗೂ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ವಿವರಿಸಿದರು. ಕರಪತ್ರ ವಿತರಿಸಿ ಮನೆ ಬಾಗಿಲಿಗೆ ಪಕ್ಷದ ಸ್ಟಿಕ್ಕರ್ ಅಂಟಿಸಿ ಪ್ರಚಾರ ಮಾಡಿದರು. ವಿರಸತ್ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಬೇರೆ ಬೇರೆ ಬೂತ್ಗಳಿಗೆ ತೆರಳಿ ಪಕ್ಷದ ಪರ ಪ್ರಚಾರ ಮಾಡುವ ವಿರಸತ್ ಕಾರ್ಯಕ್ರಮ ದೇಶಾದ್ಯಂತ ಯಶಸ್ವಿ ಚಾಲನೆಯಲ್ಲಿದೆ. ಈ ವೇಳೆ ಕಾರ್ಯಕರ್ತರು ಪ್ರಧಾನಿ ಮೋದಿ ಸರ್ಕಾರದ ಸಾಧನೆ, ಯೋಜನೆಗಳನ್ನು ಜನರಿಗೆ ಪರಿಚಯಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದರು. ಸರ್ಕಾರದ ಯೋಜನೆಗಳ ಅನುಷ್ಠಾನ ಹಾಗೂ ಜನಸಾಮಾನ್ಯರಿಗೆ ಯೋಜನೆಗಳನ್ನು ಪರಿಚಯಿಸಿ ಪ್ರಯೋಜನ ಪಡೆಯಲು ತಿಳಿಸಲಾಗಿದೆ ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಈ ವರ್ಷ ನಮಗೆ ಬಹಳ ಪವಿತ್ರವಾದಂತಹ ವರ್ಷ. ನಮ್ಮ ಸ್ಥಾಪಕರಾಗಿರ್ತಕ್ಕಂಥ ಪಕ್ಷದ ಸ್ಥಾಪಕರಾದಂಥ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮ ಶತಮಾನೋತ್ಸವ ವರ್ಷ. ಈ ನಿಮಿತ್ತವಾಗಿ ದೇಶಾದ್ಯಂತ ಸಂಪರ್ಕ ಅಭಿಯಾನ ನಡೀತಾ ಇದೆ. ವಿಸ್ತಾರಕರು ಅವರ ಮನೆ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ ಬೇರೆ ಬೂತ್ಗಳಿಗೆ ಹೋಗಿ ಪಕ್ಷದ ಪ್ರಚಾರದ ಕೆಲಸದಲ್ಲಿ ತೊಡಗಿದ್ದಾರೆ. ಮೋದಿ ಸರ್ಕಾರದ ಸಾಧನೆಗಳು, ಕರ್ನಾಟಕದಲ್ಲಿ ಹಿಂದೆ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಿಳಿಸೋದ್ರ ಜೊತೆಗೆ ದೀನದಯಾಳ್ಜಿಯವರ ಬಗ್ಗೆನೂ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಸಿ ನೆಡುವ ಕಾರ್ಯಕ್ರಮ, ಸ್ವಚ್ಛ ಭಾರತ, ಈ ರೀತಿ ಹತ್ತಾರು ರಚನಾತ್ಮಕ ಕೆಲಸಗಳನ್ನು ಕೈಗೊಂಡಿದ್ದೇವೆ. ಇವತ್ತು ತುಮಕೂರಿನ ಜಯನಗರ ವಾರ್ಡಿನ ಇಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ನಗರ ಅಧ್ಯಕ್ಷ ಸಿಎನ್ ರಮೇಶ್, ಮುಖಂಡರಾದ ರವಿಶಯ್ಯ, ಕೃಷ್ಣಪ್ಪ, ಕೊಪ್ಪಳ ನಾಗರಾಜ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಮರ್ಪಕ ಕುಡಿಯುವ ನೀರು ಪೂರೈಸಲು ಒತ್ತಾಯಿಸಿ ಶಿರಾ ನಗರಸಭೆ ಕಚೇರಿ ಮುಂದೆ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರಿಗೆ ಒತ್ತಾಯಿಸಿ ಮಹಿಳೆಯರು ಶಿರಾ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮೊದಲನೇ ವಾರ್ಡಿನ ಮಹಿಳೆಯರು ವಿವಿಧ ಸಂಸ್ಥೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಮರ್ಪಕ ಕುಡಿಯುವ ನೀರು ಸರಬರಾಜು ಮಾಡಲು ಅಧಿಕಾರಿಗಳನ್ನು ಒತ್ತಾಯಿಸಿದರು. ನಗರಸಭೆ ನೀರು ಪೂರೈಕೆ ಮಾಡದ ಕಾರಣ ಖಾಸಗಿ ಟ್ಯಾಂಕರ್ಗಳಿಗೆ 400 ರಿಂದ 500 ರೂಪಾಯಿ ಹಣ ಕೊಟ್ಟು ನೀರು ಪಡೆಯುವಂತಹ ಪರಿಸ್ಥಿತಿ ಇದೆ. ಇಂತಹ ಸಮಸ್ಯೆ ಇದ್ದರೂ ನಗರಸಭೆ ನಿಯಮಿತವಾಗಿ ನೀರು ನೀಡಬೇಕು, ಸಾಧ್ಯವಾಗದಿದ್ದರೆ ಟ್ಯಾಂಕರ್ ಮೊದಲಾದವರು ನೀರು ಸರಬರಾಜು ಮಾಡುವಂತೆ ಮಹಿಳೆಯರು ಒತ್ತಾಯಿಸಿದರು. ಈ ವಾರ್ಡಿನಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ, ಒಳಚರಂಡಿ ಕಾಮಗಾರಿ ಆವಿನಡಿಗೆಯಲ್ಲಿ ನಡೆದು ನಾಗರಿಕರಿಗೆ ಸಮಸ್ಯೆ ಆಗಿದೆ ಎಂದು ಹೇಳಿದರು. ದೀಪಗಳಿಲ್ಲ, ಬೀದಿ ದೀಪಗಳಿಲ್ಲ, ಹಂದಿಗಳಂತೂ ನಿಜವಾಗೂ ಮನೆ ಹತ್ರನೇ ಓಡಾಡ್ತಾರೆ, ಯಾವುದೇ ಕ್ರಮ ಕೈಗೊಂಡಿಲ್ಲ. ನಿಜಕ್ಕೂ ಇದು ಬೇಸರದ ಸಂಗತಿ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಬಹುಮುಖ್ಯವಾಗಿ ಸಕಲ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ. ಅಲ್ಲಿ ಬರೀ ಅಫಿಷಿಯಲ್ಸ್ ಇಲ್ಲ, ಸಾಮಾನ್ಯ ಜನರು ಸಮೇತ ಅಲ್ಲಿದ್ದಾರೆ. ಪ್ರತಿ ವಾರನೂ 2 ಸತಿ ನೀರಿನ ಟ್ಯಾಂಕ್ 300 ರೂಪಾಯಿ 400 ರೂಪಾಯಿ ಕೇಳ್ತಾರೆ. ಖಾಸಗಿಯಾಗಿ ನಾವು ಹೊಡೆಸ್ಕೊಳ್ಳೋಣ ಅಂತ ನಿಜವಾಗ್ಲು ಹಣದ ಸಮಸ್ಯೆ ಇರ್ತಕ್ಕಂಥವ್ರು ಇದ್ದಾರೆ. ದಯಮಾಡಿ ಹೇಳ್ತೀನಿ ನಗರಸಭೆಗೆ ಅಥವಾ ಎಲ್ಲ ಶಿರಾದ ಉಸ್ತುವಾರಿಗೆ ನಾನು ಹೇಳ್ತಾ ಇದ್ದೀನಿ, ಮೂಲ ಸೌಕರ್ಯಗಳನ್ನು ನಿಜಕ್ಕೂ ಒಂದು ನಮ್ಮ ಏರಿಯಾದ ಕಟ್ಟಾಯಿಸಿ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ ಅಂತ ನಾನು ಕೇಳ್ಕೊತೀನಿ.
ಜಯಲಕ್ಷ್ಮಿ, ಹೆಚ್ಲಕ್ಷ್ಮಿ, ಯಶೋಧ, ಭಾಗ್ಯ, ಕಸ್ತೂರಮ್ಮ, ಶಿವಮ್ಮ, ಲತಾ, ನೇತ್ರಾ, ಮಂಜುನಾಥ್ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ತೆಂಗು ಅಡಿಕೆ ಬೆಳೆ ನಿರ್ವಹಣೆಯಿಂದ ಅಂತರ್ಜಲ ಕುಸಿಯುತ್ತಿದೆ ಎಂದು ವಿಜ್ಞಾನ ಕೇಂದ್ರ ಅಧ್ಯಕ್ಷ ರಾಮಕೃಷ್ಣ ಹೇಳಿದರು. ಸಮುದ್ರ ತೀರದಲ್ಲಿ ಬೆಳೆಯುವ ತೆಂಗು ಅಡಿಕೆ ಬೆಳೆ ನಿರ್ವಹಣೆಗೆ ಅಂತರ್ಜಲ ಯಥೇಚ್ಛವಾಗಿ ಬಳಸಿರುವುದರಿಂದ ಮಧ್ಯ ಕರ್ನಾಟಕದಲ್ಲಿ ಅಂತರ್ಜಲ ಕುಸಿದಿದೆ ಎಂದು ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧ್ಯಕ್ಷ ರಾಮಕೃಷ್ಣ ಅವರು ಅಭಿಪ್ರಾಯಪಟ್ಟರು. ಹೊಳಿಯಾರು ಸಮೀಪದ ಸೀಗೇಬಾಗಿಯಲ್ಲಿ ಸಿಂಹ್ಲಾಪುರ ಗ್ರಾಮ ಪಂಚಾಯಿತಿ, ಸೀಗೇಬಾಗಿ ಸುಭಾಷ್ ಚಂದ್ರ ಬೋಸ್ ಇಕೋ ಕ್ಲಬ್, ಜಿವಿಪಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಜಲವೇ ಜೀವನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಅಜ್ಜನ ಕಾಲದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಗುತ್ತಿತ್ತು. ತೋಟದಲ್ಲಿ ರಸ್ತೆ ಬದಿಗಳಲ್ಲಿ ಹೊಂಗೆ, ಬೇವು, ಅರಳಿ ಮರಗಳು ಹೆಚ್ಚಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಿಡ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡಿ ಜಲಚಕ್ರಕ್ಕೆ ಹಾನಿ ಮಾಡಿ ಮಳೆ ಕಳೆದುಕೊಂಡಿದ್ದೇವೆ. ಬೋರ್ವೆಲ್ಗಳಲ್ಲಿ ಸಾವಿರ ಅಡಿ ಕೊರೆದರೂ ನೀರು ಸಿಗದಂತೆ ಮಾಡಿಕೊಂಡಿದ್ದೇವೆ. ನಮ್ಮ ಬದುಕು ಇರುವುದು ನೀರಿನಿಂದ. ನೀರು ಇಲ್ಲದೆ ಜೀವ ಇಲ್ಲ. ನೀರಿನ ನಿರ್ವಹಣೆ ಬಹಳ ಮುಖ್ಯ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಹಳ್ಳಿಗಳಲ್ಲಿ ಕೆರೆ ಕಟ್ಟೆ ಬಾವಿಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ರೈತರುಗಳು ತೆಂಗಿನ ತೋಟಗಳ ಸುತ್ತ ಅರಣ್ಯ ಗಿಡಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದರು. ಸಿಆರ್ಪಿ ಬಸವರಾಜು, ಜಿವಿಪಿ ಪ್ರೌಢಶಾಲಾ ವಿದ್ಯಾಸಂಸ್ಥೆ ಅಧ್ಯಕ್ಷ ಮಾರುತಿ, ಮುಖ್ಯ ಶಿಕ್ಷಕ ಶಿವಯ್ಯ, ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಮಲ್ಲೇಶಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ವಿ ದೇವರಾಜ್, ಸದಸ್ಯರಾದ ಶಂಕರಪ್ಪ, ಬಸವರಾಜ್, ಸುಂದರೇಶ್, ಲಕ್ಷ್ಮೀಪುರ ಶಂಕರಯ್ಯ, ಸಸಿಧಾನಿಗಳಾದ ವರ್ಧನಾಯಕ್, ಸತೀಶ್, ಸುರೇಶ್, ಶಾಲೆಯ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಯೋಗಿನಾರಾಯಣ ಯತೀಂದ್ರರ 182ನೇ ಜೀವ ಸಮಾಧಿ ಮಹೋತ್ಸವ ನಡೆಯಿತು. ತುಮಕೂರಿನಲ್ಲಿ ಜಿಲ್ಲಾ ಬಲಿಜ ಸಂಘ ಹಾಗೂ ಯೋಗಿನಾರಾಯಣ ಸೇವಾ ಸಮಿತಿ ಆಶ್ರಯದಲ್ಲಿ ಯೋಗಿನಾರಾಯಣ ಯತೀಂದ್ರರ 182ನೇ ವರ್ಷದ ಜೀವ ಸಮಾಧಿ ಮಹೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗಿ ನಾರಾಯಣ ಭಾವಚಿತ್ರಕ್ಕೆ ಗಣ್ಯರುಗಳು ಪುಷ್ಪಾರ್ಚನೆ ಮಾಡಿ ಅನಂತರ ಪೂಜೆ ಸಲ್ಲಿಸಿದರು. ಜಿಲ್ಲಾ ಬಾಲಿಜರ ಸಂಘದ ಅಧ್ಯಕ್ಷ ಟಿಆರ್ ಆಂಜಿನಪ್ಪ ಅವರ ಅಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಕಾರ್ಯಕ್ರಮ ಉದ್ಘಾಟಿಸಿದರು. ತೆಂಗು ಮತ್ತು ನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ, ಮಧುಗಿರಿ ಪುರಸಭೆ ಅಧ್ಯಕ್ಷೆ ರಾಧಾ ನಾರಾಯಣ್ ಸೇರಿದಂತೆ ಬಾಲಿಜ ಸಂಘದ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಹುಳಿಯಾರು ಬಳಿ ನಂದಿಹಳ್ಳಿ ಮನೆಯಲ್ಲಿ ಕಳ್ಳತನ ಮಾಡಿದ್ದ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಳಿಯಾರು ಸಮೀಪದ ನಂದಿಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಕಳ್ಳತನ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ 4 ಜನ ಕಳ್ಳರನ್ನ ಬಂಧಿಸಿರುವ ಹುಳಿಯಾರು ಪೊಲೀಸರು ಅವರಿಂದ ನಗದು ಹಾಗೂ ಚಿನ್ನವನ್ನ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಹುಳಿಯಾರು ಹೋಬಳಿ ನಂದಿಹಳ್ಳಿ ಗ್ರಾಮದ ಬಸವರಾಜು ಎಂಬುವವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಯ ಮೇಲ್ಛಾವಣಿಯ ಹೆಂಚು ತೆಗೆದು ಒಳನುಗ್ಗಿದ್ದ ಕಳ್ಳರು 280,000 ರೂಪಾಯಿ ಹಣ ಹಾಗೂ ಚಿನ್ನದ ಆಭರಣಗಳನ್ನು ಕದ್ದು ನಾಪತ್ತೆಯಾಗಿದ್ದರು. ಈ ಬಗ್ಗೆ ಪ್ರಕರಣದ ಬೆನ್ನತ್ತಿದ ಹುಳಿಯಾರು ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಿಪಟೂರು ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಿಪಿಐ ಮಾರಪ್ಪ ಹಾಗೂ ಪಿಎಸ್ಐ ವೈವಿ ರವೀಂದ್ರ ಮತ್ತು ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳತನಕ್ಕೆ ಸಂಬಂಧಿಸಿದಂತೆ 4 ಜನರನ್ನ ಶುಕ್ರವಾರ ಬಂಧಿಸಿದ್ದಾರೆ. ಈ ಸಂಬಂಧ ಆರೋಪಿಗಳಾದ ನಂದಿಹಳ್ಳಿ ನಿವಾಸಿಗಳಾದ ಗವಿರಂಗಯ್ಯ, ನಾಗರಾಜ್, ಮಂಜುನಾಥ್, ಹರೀಶ್ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸಿದ ಪೊಲೀಸರು ಅವರ ಬಳಿ ಇದ್ದ 70,000 ನಗದು ಹಾಗೂ 39 ಗ್ರಾಂ ತೂಕದ ಚಿನ್ನದ ಗಟ್ಟಿಯನ್ನ ವಶಕ್ಕೆ ಪಡೆದುಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮದ್ಯದಂಗಡಿ ಅನುಮತಿ ವಿರೋಧಿಸಿ ಹುಳಿಯಾರಿನಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಹುಳಿಯಾರಿನ ವಿಜಯನಗರ ಬಡಾವಣೆಯ ಟಿಎಸ್ ರಸ್ತೆಯಲ್ಲಿ ಮದ್ಯದಂಗಡಿ ತೆರೆಯಲು ಅನುಮತಿ ಕೊಟ್ಟಿರುವುದನ್ನು ವಿರೋಧಿಸಿ ನಾಗರಿಕರು ಪ್ರತಿಭಟನಾ ಮೆರವಣಿಗೆ ಮಾಡಿ ಉಪತಹಸೀಲ್ದಾರ್ ಸತ್ಯನಾರಾಯಣ್ ಅವರಿಗೆ ಮನವಿ ಸಲ್ಲಿಸಿದರು. ಸಾವಿರಾರು ಶಾಲಾ ಮಕ್ಕಳು, ಶ್ರೀಶಕ್ತಿ ಸಂಘದ ಮಹಿಳೆಯರು, ವೃದ್ಧರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಇಲ್ಲಿನ ನಿವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಾರ್ ತೆರೆಯಲು ಉದ್ದೇಶಿಸಿರುವ ಸ್ಥಳದಿಂದ ನಾಡ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನೆ ಉದ್ದಕ್ಕೂ ಅಬಕಾರಿ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಬಾರ್ ಆರಂಭಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸಿದರು.
ಬೇಡ 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 ಬೇಡ. ಮದ್ಯದಂಗಡಿ ತೆರೆಯಲು ಉದ್ದೇಶಿಸಿರುವ ಸ್ಥಳದ ಸಮೀಪ ನೂರಾರು ವಾಸದ ಮನೆಗಳಿವೆ. ಜ್ಞಾನಜ್ಯೋತಿ ಹಾಗೂ ಎಂಜಿಎಸ್ ಕಾನ್ವೆಂಟ್ಗಳಿವೆ. ಶಾಂತಿ ನೆಮ್ಮದಿಯ ತಾಣವಾದ ಬ್ರಹ್ಮಕುಮಾರಿ ಆಶ್ರಮವಿದೆ. ಮಾಂಕಾಳಮ್ಮ ಹಾಗೂ ಗಣಪತಿ ದೇವಸ್ಥಾನಗಳಿವೆ. ಮುಖ್ಯವಾಗಿ ಬಾರ್ ಮುಂದಿನ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡುತ್ತಿವೆ. ಒಟ್ಟಾರೆ ಟಿಎಸ್ ಹಳ್ಳಿ ರಸ್ತೆಯಲ್ಲಿ ಬಾರ್ ತೆರೆದರೆ ನೆಮ್ಮದಿಗೆ ಭಂಗವಾಗುತ್ತದೆ ಎಂದು ಪ್ರತಿಭಟನಾ ನಿರತರ ಅಹವಾಲಾಗಿತ್ತು. ನಾಡು ಕಚೇರಿಗೆ ತೆರಳಿ ಉಪತಹಸೀಲ್ದಾರ್ ಸತ್ಯನಾರಾಯಣ್ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾ ನಿರುತ್ತರ ನಿವಾಸಿಗಳ ವಿರುದ್ದದ ನಡುವೆಯೂ ಬಾರ್ ತೆರೆದರೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದಲ್ಲದೆ ಗ್ರಾಮ ಪಂಚಾಯಿತಿ ಸಹ ಪರವಾನಿಗೆ ನೀಡಿದರೆ ಅವರ ವಿರುದ್ದವೂ ಪ್ರತಿಭಟನೆ ನಡೆಸಬೇಕಾಗುತ್ತದೆ. ಹಾಗಾಗಿ ಶಾಂತಿಯುತವಾಗಿ ನಡೆಸಿರುವ ಇಂದಿನ ಸಾಂಕೇತಿಕ ಪ್ರತಿಭಟನೆಗೆ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ದೂರ ಮದ್ಯದ ಅಂಗಡಿ ಇರಬೇಕು. ಮದ್ಯದ ಅಂಗಡಿಗೆ ಯಾವುದೇ ರೀತಿಯ ನಾಮಕರ ಪಾಲಕನ್ನು ಕೂಡ ಹಾಕ್ಬಿಡುದು ಅಲ್ಲಿ ಮದ್ಯದ ಅಂಗಡಿ ಐತಿ ಅಂತ. ಇವತ್ತು ಸರ್ಕಾರ ಪಾಲನೆಯನ್ನು ಪಾಲಿಸಬೇಕು. ಇವತ್ತು ಈ ಮಕ್ಕಳನ್ನು ಕರ್ಕೊಂಡ್ಬಂದು ಮದ್ಯದ ಅಂಗಡಿ ತೆರವುಗೊಳಿಸಕ್ಕೆ ಹೋರಾಟ ಮಾಡಬೇಕು ಅಂತಂದ್ರೆ ಇದು ಎಂತ ನಾಚಿ ಕೇಳಿದ ಕೆಲಸ. ಅಬಕಾರಿ ಇಲಾಖೆ ಏನಾಗ್ತಾ ಇದೆ? ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವ್ರ ಅಡ್ರೆಸ್ ಆಗ ತೆರವುಗೊಳಿಸಕ್ಕೆ ಇಷ್ಟೊಂದು ಜನ ಹೇಳ್ತಿರ್ಬೇಕು. ಲೈಸೆನ್ಸ್ ರದ್ದು ಮಾಡಿ ರಾತು ಲೈಸೆನ್ಸ್ ಕೊಡದೇ ಇದ್ದಾಗ ಅವನ ಅಧಿಕಾರಿ ಯಾವತ್ತೂ ಕೂಡ ಎಲ್ಲೂ ಮಾಡೋಕ್ಕಾಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಅವ್ನು ಮಾಡಬೇಕು ಅಂದ್ರೆ ಅವ್ರ ಹತ್ತು ಜನ ಸ್ವತ್ತಲ್ಲ ಇದು. ದೇವನಹಳ್ಳಿ ತಾಲೂಕು ವಿಜಯಪುರದ ಭಕ್ತರು ತಿರುಪತಿಗೆ ಪಾದಯಾತ್ರೆ ತೆರಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಯಲುವಳ್ಳಿ ರಸ್ತೆಯ ಮುನೀಶ್ವರ ಸ್ವಾಮಿ ದೇವಾಲಯದಿಂದ ಭಕ್ತಾದಿಗಳು ಶ್ರೀ ತಿರುಮಲ ತಿರುಪತಿ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟರು. ಶ್ರಾವಣ ಮಾಸದ ಪ್ರಯುಕ್ತ ತಾಲೂಕಿನ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ತಿರುಪತಿಗೆ ಸತತ 7 ವರ್ಷಗಳಿಂದ ವಯಸ್ಕರು ವೃದ್ಧರೆನ್ನದೆ ಪಾದಯಾತ್ರೆ ಮೂಲಕ ತಿರುಪತಿಗೆ ಪ್ರವಾಸ ನಡೆಸುತ್ತಿದ್ದಾರೆ. ಪಾದಯಾತ್ರೆ ಪ್ರಾರಂಭದ ದಿನ ಪಾದಯಾತ್ರಿಗಳಿಗೆ ದಾಸೋಹ ವ್ಯವಸ್ಥೆ ಮಾಡಿದ ದೇವನಹಳ್ಳಿ ಕಾಂಗ್ರೆಸ್ ಮುಖಂಡ ಜಿ ಸುರೇಶ್ ಮಾತನಾಡಿ, ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಜನರು ಭಾಗಿಯಾಗಬೇಕು. ಜೀವನದಲ್ಲಿ ಕಷ್ಟ ಸುಖ ಎರಡನ್ನ ಸಮನಾಗಿ ಸ್ವೀಕರಿಸಿ ಇಂತಹ ಧಾರ್ಮಿಕ ಕೆಲಸಗಳಿಗೆ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಬೇಕೆಂದು ಹೇಳಿದರು. ಅದೇ ರೀತಿ ಎಲ್ಲ ಸ್ವಾಮೀಜಿಗಳು ಮೇನ್ ಇದಕ್ಕೆ ಮೂಲಕರ್ತರಾಗಿರ್ತಾರೆ. ಇವರು ಅರ್ಚಕರು. ಇವರು ಬಂದು ನಮ್ಮನ್ನು ಕೇಳಿದಾಗ ಈ ಥರ ಪಾದಯಾತ್ರೆ ಮಾಡ್ತಾ ಇದ್ದೀವಿ, ನೀವು ಬರಬೇಕು, ನೀವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನಾವು ಇದಕ್ಕೆ ನಮ್ಮ ಕೈಲಾದ ಒಂದು ದೇವ್ರ ಕಾರ್ಯನ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದೀವಿ. ಎಷ್ಟು ಜನ ಸೇರ್ತಾರೆ ಸರ್? ಕಡಿಮೆ ಅಂದ್ರೆ ಒಂದು 300 ಜನ ಮೇಲೆ ಸೇರ್ಬೋದು. ಬರೀ ವಿಜಯಪುರನ ಇಲ್ಲ ವಿಜಯಪುರ ತಾಲೂಕು ಪೂರ್ತಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಒಂದು 100 ಜನ ಅಂತ, ಆಮೇಲೆ ಈಗ ಬರ್ತಾ ಬರ್ತಾ ಸ್ವಲ್ಪ ಸುಮಾರು 300 ಜನ ಗಂಟ ಬಂದಿದೆ. ಇದೇ ತರ ರೇಜ್ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಕೆಜಿಆರ್ಎಸ್ ಗ್ರೂಪ್ನ ಆರ್ ರಮೇಶ್ ಬಾಬು, ಎಂ ಶ್ರೀನಿವಾಸ್, ರವಿಕುಮಾರ್, ಮುನಿನಾರಾಯಣ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ನೆಲಮಂಗಲ ಬಳಿ ಲಕ್ಕಪ್ಪನಹಳ್ಳಿಯಲ್ಲಿ ವನ ಸಂವರ್ಧನೆಯಡಿ ಗಿಡ ನೆಡಲಾಯಿತು. ನೆಲಮಂಗಲ ತಾಲೂಕಿನ ಲಕ್ಕಪ್ಪನಹಳ್ಳಿ ಬೆಟ್ಟದ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹಾಗೂ ಸ್ಥಳೀಯ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ವನವರ್ಧನೆ ಅಭಿಯಾನ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಕಪ್ಪನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ಪರಿಸರದಲ್ಲಿ ಜಾಗತಿಕ ತಾಪಮಾನ ದಿನೇ ದಿನೇ ಏರುತ್ತಿದೆ. ಮಳೆಯ ಪ್ರಮಾಣ ಕ್ಷೀಣಿಸುತ್ತಿದೆ. ಪರಿಸರದಲ್ಲಿ ಸಮತೋಲನ ಸಾಧಿಸಲು ಮರ ಗಿಡಗಳ ಪಾತ್ರ ಬಹಳ ಹಿರಿದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಮುಂದಾಗಿ ಗಿಡ ಮರಗಳನ್ನು ನೆಟ್ಟು ಸಂರಕ್ಷಿಸಬೇಕು ಎಂದರು. ವನ ಮಹೋತ್ಸವ ಅಂತ ಕಾರ್ಯಕ್ರಮನ ಧರ್ಮಸ್ಥಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹಸಿರುವಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಬೈಡ್ನಾಕ್ನಲ್ಲಿ, ಹಸಿರುವಳ್ಳಿ, ಜಕ್ನಳ್ಳಿ ಮತ್ತು ಈ ಲಕಾಪ್ನಳ್ಳಿ ಗ್ರಾಮದಲ್ಲಿ ಇದನ್ನ ಮೊದಲನೆಯದಾಗಿ ಇದನ್ನ ವನ ಮಹೋತ್ಸವವನ್ನು ಚಾಲನೆ ನೀಡ್ತಾ ಇದ್ದೀವಿ ಸರ್. ಎಷ್ಟು ಗಿಡಗಳನ್ನು ನೆಡ್ತಾ ಇದ್ರೆ ಇವತ್ತು ಸಸಿಗಳು? ಸುಮಾರು 250-300 ಗಿಡಗಳನ್ನ ನೆಡಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್.
ಸರ್ ಏನೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಲಮಂಗಲ ಕಚೇರಿಯ ಮಹೇಶ್ ಮಾತನಾಡಿ, ಇಂದು ಧರ್ಮಸ್ಥಳದ ಪೂಜ್ಯರು ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಇಂದು 250 ಸಸಿಗಳನ್ನು ನೆಡುತ್ತಿದ್ದೇವೆ. ಸಸಿಗಳ ನಿರ್ವಹಣೆಯನ್ನ ಗ್ರಾಮ ಪಂಚಾಯಿತಿ ಮತ್ತು ಧರ್ಮಸ್ಥಳ ಸಂಸ್ಥೆಯ ಸಹಯೋಗದೊಂದಿಗೆ ನಿರ್ವಹಿಸುತ್ತಿದ್ದೇವೆ ಎಂದರು. ಧರ್ಮಾಧಿಕಾರಿಗಳಾದ ಪೂಜ್ಯ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತಾಶ್ರೀ ಹೇಮಾವತಿ ಹೆಗಡೆ ಅವರು ಕರ್ನಾಟಕ ರಾಜ್ಯದಾದ್ಯಂತ ವನಮಹೋತ್ಸವ ಕಾರ್ಯಕ್ರಮ, ಅಂದರೆ ಈಗ ಮಳೆ ಇಲ್ಲದ ಕಾರಣ ಕಾಡುಗಳು ಬೆಳೆಸಿದರೆ ಮಳೆ ಬರ್ತಾ ನಿಟ್ಟಿನಲ್ಲಿ ಎಲ್ಲ ಕಡೆಗೂ ಇವತ್ತು ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ನೀಡ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಪ್ರಥಮವಾಗಿ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ರಾಜ್ಯದಾದ್ಯಂತ ಎಲ್ಲ ಸ್ವಸಹಾಯ ಸಂಘಗಳು, ಗ್ರಾಮ ಪಂಚಾಯಿತಿಯ ಸಹಕಾರ ಹಾಗೂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಸಹಕಾರ ಹಾಗೂ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟಗಳ ಸಹಕಾರದಿಂದ ಹಾಗೆ ಶಾಲಾ ಮನೆಗಳನ್ನು ಸ್ಟಾರ್ಟ್ ಮಾಡೋದು, ದೇವಸ್ಥಾನಗಳಲ್ಲಿ ಏನೋ ದೇವರ ಕಾಡು ವನ ಸಂವರ್ಧನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ನವೀನ್, ಮುಖಂಡರಾದ ರಾಜಗೋಪಾಲ್, ಮುನಿರಾಜು, ಯತೀಶ್, ಮೇಲ್ವಿಚಾರಕರಾದ ಆನಂದ್, ಮಹೇಶ್ ಮತ್ತಿತರರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.